ಶಿಟ್ ಏ ನನ್ನ ಬರ್ತರ ಕಣ್ಕಾಣದಿಲ್ವೇನೆ ನಿನಗೆ ಕಂಟ್ರಿ ಬ್ರೂಟ್ ಅಕ್ಕ ಇದು ತುಳಸಿ ಕಟ್ಟೆ ಹಾಕೋದಕ್ಕೆ ತಗೊಂಡು ಹೋಗ್ತಾರೆ ನೀರು ಏನು ಆಗಲ್ಲ ಬಿಡಿ ಅಕ್ಕ ಏ ಯಾರೇ ನಿನಗೆ ಅಕ್ಕ ಅಕ್ಕಗಿಕ್ಕ ಅನ್ಕೊಂಡು ಪಕ್ಕಕ್ಕೆ ಬರಕ್ಕೆ ನೋಡಬೇಡ ಹೋಗೆ ದೂರ ಅನ್ನೋದಕ್ಕೆ ಇವರು ವಸ್ತು ಅಲ್ಲ ಗೌರಿ ಈ ಮನೆ ಭಾಗ್ಯ ಲಕ್ಷ್ಮಿ ಈ ನಿನ್ನ ವೇಷ ನಡೆ ನುಡಿ ನೋಡಿದ್ರೆ ಗೊತ್ತಾಗುತ್ತೆ ನೀನು ಪೂಜಾ ಸಿಂಧ್ಯ ಅಂತ ನಾವು ಸಿದ್ಧಾರ್ಥನ ಅಜ್ಜಿ ಹಾಯ್ ಗ್ರ್ಯಾಂಡ್ ಮದರ್ ಐ ಆಮ್ ಪೂಜಾ ನೈಸ್ ಟು ಮೀಟ್ ಯು ಐ ಮೀನ್ ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಸಂತೋಷ ಆಯ್ತು ನನಗಾಗಿಲ್ವಲ್ಲ ನಮಸ್ತೆ ಅಜ್ಜಿ ನಮಸ್ತೆ ಗೌರಿ ಸಾರಿ ಇದರ ಹೆಸರು ಗೌರಿ ಅಂತ ನನಗೆ ಗೊತ್ತಿರಲಿಲ್ಲ ನಿನಗೆ ಗೊತ್ತಾಗದೇ ಇರೋ ವಿಷಯಗಳು ತುಂಬಾ ಇದೆ ಅದನ್ನ ನಿನಗೆ ತಿಳಿಸ್ಕೊಡಕ ಅಂತಾನೆ ಇಲ್ಲಿ ಕರೆಸಿರೋದು ಇಂಜಿನಿಯರ್ ಸಾಹೇಬ್ರೇ ಕಾಣ್ವಲ್ರಲ್ಲ ಕೌಶಿಕ್ ಸರ್ ಕೌಶಿಕ್ ಸರ್ ಒಂದ ವೇಳೆ ಆ ಕಡೆ ಏನಾದರೂ ಹೋಗ್ಯಾರ ಹೋಗ್ ನೋಡೋಣ ಕೌಶಿಕ್ ಸರ್ ಮೇಲ್ಗಡೆಯಿಂದ ಒಂದು ಗೋಡೆನೆ ಬಿದ್ದೋಯ್ತು ಸರ್ ಇಷ್ಟಾದ್ರೂ ನಮ್ಮ ಜೀವ ಒತ್ತೆ ಇಟ್ಬಿಟ್ಟು ಕೆಲಸ ಮಾಡಕ ಆಗುತ್ತಾ ಸರ್ ಎಸ್ಪಿ ಸರ್ ಕೆಲಸ ನಿಲ್ಸನ ಅಂದ್ರೆ ಒಪ್ಪನೇ ಇಲ್ಲ ಹೇಗೆ ಬೆಳಗೆಯಿಂದ ಮಳೆ ನಿಂತಿದೆ ಹೀಗೆ ಬಿಸಿಲಿದ್ರೆ ಪರವಾಗಿಲ್ಲ ನೋಡಣ್ಣ ದೇವರ ಇದ್ದಾನೆ ಎಕ್ಸ್ಕ್ಯೂಸ್ ಮಿ ಸರ್ ನಿಮ್ಮನ್ನ ನೋಡೋದಕ್ಕೆ ಅಂತ ಒಂದು ಹುಡುಗಿ ಮೇಲ್ಗಡೆ ಬಂದಿದ್ದಲ್ಲ ಮಾತಾಡ್ತೀರಾ ಸರ್ ಯಾರು ಅದೇ ಸರ್ ಆಫೀಸ್ ನಿಂದ ಕೋಟೇಷನ್ ಆರ್ಡರ್ ಮಾಡೋಕೋಸ್ಕರ ಕಳಿಸಿದ್ರು ನಿಮ್ಮನ್ನ ನೋಡಬೇಕು ಅಂದ್ರು ಮೇಲ್ಗಡೆ ಕಳಿಸಿದ್ರು ಸರ್ ಯಾರು ನನಗೆ ಸಿಗ್ಲಿಲ್ವಲ್ರಿ ಯಾರು ಇರಬಹುದು ಒಂದು ನಿಮಿಷ ಎಸ್ಪಿ ಸರ್ ಗೆ ಫೋನ್ ಮಾಡ್ತೀನಿ ಒಂದ ಕಡೆ ಆ ಖುಷಿ ಇನ್ನೊಂದ ಕಡೆ ಈ ಕೌಶಿಕ್ ಇಬ್ರು ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ ಎಸ್ಪಿ ಸರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಬಿಜಿ ಇದ್ದಾರೆ ಅನ್ಸುತ್ತೆ ಯಾವ ಹುಡುಗಿ ಬಂದಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು ಕೌಶಿಕ್ ಸರ್ ಕೌಶಿಕ್ ಸರ್ ಎಲ್ಲದಿರಿ ನೀವು ಹಲೋ ವಾಟ್ ಓ ಮೈ ಗಾಡ್ Thanks for your information, sir. Yak sir, yenaito? Building structural engineer phone madidro. Building yav samidal bekadro nelasam agutante. Bere darine illa. SP sir bere phone receive martta illa. Iga nane decision tagabeku. Ond kelsa madi.
ಎಲ್ಲ ವರ್ಕರ್ಸ್ನು ಕರ್ಕೊಂಡು ಇಮ್ಮಿಡಿಯೇಟ್ ಆಗಿ ಆಚೆ ಹೋಗಿ ಸರ್. ಹಾಗಾದ್ರೆ ಆ ಹುಡುಗಿ ಸರ್? ರೇ, ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ರಿ. ಸೆಕ್ಯೂರಿಟಿ, ನೀವು ಒಂದು ಕೆಲಸ ಮಾಡಿ, ಬಿಲ್ಡಿಂಗ್ ಒಂದು ರೌಂಡ್ ಹಾಕ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಎಲ್ಲರೂ ಆಚೆ ಕಳಿಸಿ. ನಡ್ರಿ ಹೋಗೋಣ. ಓ ಕೆಂಪಮ್ಮ, ರಂಗಮ್ಮ, ಸಾಯಿತಮ್ಮ, ಬರ್ರಿ ಬರ್ರಿ ಹೋಗೋಣ, ಬೇಗ ಬಿಲ್ಡಿಂಗ್ ಬಿದ್ದಂತೆ ಬೇಗ ಬಂದ್ಬಿಡಿ. ಏ ಬರ್ರಿ ಬರ್ರಿ. ಅಜ್ಜಿ, ಆಕ್ಚುಲಿ ಈ ಮನೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಟೇಸ್ಟ್ ಇರೋದ್ರಿಂದ ಮಾತ್ರ ಇಂಥ ಮನೆ ಕಟ್ಟಕ್ಕೆ ಸಾಧ್ಯ. ಇದೆಲ್ಲ ನನ್ನ ಎಸ್ ಪಿ ಐಡಿಯಾ ಇರಬೇಕಲ್ವಾ? ಅಜ್ಜಿ, ಸಿದ್ಧಾರ್ಥ್ ರೂಮು ಮೇಲ್ಗಡೆ ಇರಬೇಕಲ್ವಾ? ನಾನೊಂದ್ಸಲ ನೋಡ್ಕೊಂಡು ಬರ್ತೀನಿ. ಒಂದು ನಿಮಿಷ. ಅದಕ್ಕಿಂತ ಮೊದಲು ನೀನು ನೋಡಬೇಕಾಗಿರೋದು ದೇವ್ರ ಮನೆ. ಈಗ ಪೂಜೆ ಸಮಯ. ಪೂಜೆ ಆದ್ಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಪೂಜೆಗೆ ಹೋಗೋಣ ಬಾ. ಪೂಜೆನಾ? ಓಕೆ ಓಕೆ, ಐ ಆಮ್ ರೆಡಿ. ನನಗೆ ಈ ಪೂಜೆ ಅಂದರೆ ತುಂಬ ಇಷ್ಟ, ಅದಕ್ಕೆ ನನ್ನ ಹೆಸರು ಪೂಜಾ ಅಂತ ಇಟ್ಟಿರೋದು. ನೀವು ನಡೀರಿ, ನಾನು ಬರ್ತೀನಿ. ನಿಂತ್ಕೋ. ದೇವ್ರ ಪೂಜೆ ಬಗ್ಗೆ ನಿನಗೆಷ್ಟು ಶ್ರದ್ಧೆ ಇದೆ ಅನ್ನೋದು ನೀನು ಚಪ್ಪಲಿ ಹಾಕ್ಕೊಂಡು ದೇವ್ರ ಮನೆ ಕಡೆ ಹೆಜ್ಜೆ ಇಡುವಾಗಲೇ ಗೊತ್ತಾಗುತ್ತೆ. ಅದನ್ನು ತಗೊಂಡೋಗಿ ಬಿಟ್ಟು ಬಾ. ಸಾರಿ ಅಜ್ಜಿ. ಬೇಡ ಬೇಡ, ನಾನು ಇದನ್ನು ತಿನ್ನೋದಿಲ್ಲ, ನಾನು ಡಯಟ್ನಲ್ಲಿದ್ದೀನಿ. ನೀನು ತಿನ್ನೋದಕ್ಕಲ್ಲ ಅದನ್ನು ತಂದಿರೋದು, ದೇವ್ರ ನೈವೇದ್ಯಕ್ಕೆ. ಇಂಥ ಸಣ್ಣ ವಿಷಯನೂ ಅರ್ಥ ಮಾಡ್ಕೊಳ್ಳದೆ ಇರೋ ನಿನಗೆ ಇನ್ನು ಪೂಜೆ ಪುನಸ್ಕಾರದ ಬಗ್ಗೆ ನಿನಗೆಷ್ಟು ಶ್ರದ್ಧೆ ಇದೆ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತಲ್ಲ. ಕೊಡು. ಅಜ್ಜಿ, ನಿಮ್ಮ ಆರತಿ ಮುಗ್ದಿದ್ರೆ ನಾನು ಹೊರಡ್ಲ? ಇನ್ನೂ ನಾನು ಮಾತೇ ಶುರು ಮಾಡಿಲ್ಲ, ಆಗ್ಲೇ ಹೊರಡೋ ಮಾತಾಡ್ತಾ ಇದೆಯಲ್ಲ. ನಿನ್ನ ಬರಕ್ಕೆ ಹೇಳಿದವರು ನಾವು, ನಾವೇ ನಿನ್ನ ಕಳಿಸ್ಕೊಡ್ತೀವಿ. ಅದಕ್ಕೆ ಮೊದಲು ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ, ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ನೀನು ಹೋಗ್ಬೋದು. ಹುಡುಗಿ ಸರ್? ನಾನು ಹೇಳಿದ್ನಲ್ರಿ, ಆ ಹುಡುಗಿನ ನಾನು ನೋಡ್ಲಿಲ್ಲ ಅಂತ. ನಮ್ಮ ಸೆಕ್ಯೂರಿಟಿ ಇಡೀ ಬಿಲ್ಡಿಂಗ್ ಸರ್ಚ್ ಮಾಡಿದ್ದಾನೆ, ಆ ಹುಡುಗಿ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾನೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಾರೆ? ನಡ್ರಿ ಅಲ್ಲ, ನಡ್ರಿ ಅಲ್ಲ, ನಡ್ರಿ ಅಲ್ಲ. ಯಾರನ್ನ ಅದೀರಾ? ಬಾಗ್ಲು ತೆಗಿರಿ, ನಾವಿಲ್ಲಿ ಒಳ ಸಿಕ್ಕಾಕೊಂಡಿವಿ. ಯಾರನ್ನ ಅದೀರಾ? ಬಾಗ್ಲು ತೆಗಿರಿ. ಯಾರ್ಗನ ಫೋನ್ ಮಾಡಿ ಮಾತಾಡಿ ವಿಚಾರ ತಿಳಿಸ್ಬೇಕು. ಅಯ್ಯೋ ದೇವ್ರೆ, ಬ್ಯಾಗ್ ಬೇರೆ ಕಾಣ್ಬಲ್ದಲ್ಲ,
ಎಲ್ಲಿ ಬಿಟ್ಟೆ? ದೇವಿ, ಇದೆಂತ ಜಾಗದಾಗ ಸಿಕ್ಕಾಕ್ಸ್ಬಿಟ್ಟೀನಿ. ಏನಾದ್ರೂ ಮುಟ್ಟಕ್ಕೋದ್ರೆ ಎಲ್ಲ ಮೈ ಮೇಲೆ ಬೀಳ್ತದೆ. ಯಾರನ ಅದೀರಾ? ಬಾಗ್ಲು ತೆಗಿರಿ, ನಾವಿಲ್ಲಿ ಒಳಗೆ ಸಿಕ್ಕಾಕೊಂಡಿವಿ. ಈ ಖುಷಿಯಾಗಿ ಫೋನ್ ತೆಗೆವಳ್ಳು ಕಾಣೆ. ಮತ್ತೆ ಕಚೇರಿನಾಗ ಏನಾದ್ರು ತೊಂದರೆಗೆ ಸಿಕ್ಕಾಕೊಂಡಾಳು ಏನೋ. ಅಕ್ಕವ್ರೆ, ಅಣ್ಣವ್ರೆ, ಅವನಿಯವ್ರೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರ? ಖುಷಿ ಅವ್ರಿಗೆ ಆಫೀಸಲ್ಲಿ ಇನ್ನೂ ವರ್ಕ್ ಮುಗ್ದಿಲ್ಲ ಅನ್ಸುತ್ತೆ. ನೋಡಿ, ಟೈಮ್ ಇನ್ನೂ 5:50. ಕೆಲಸ ಮುಗಿದ್ಮೇಲೆ ಅವರೇ ಕಾಲ್ ಮಾಡ್ತಾರೆ ಬಿಡಿ. ಯಾರನ ಅದೀರ? ಬಾಗ್ಲು ತೆಗಿರಿ, ನಾವಿಲ್ಲಿ ಒಳಗೆ ಸಿಕ್ಕಾಕೊಂಡಿವಿ. ಯಾರನ್ನ ಅದೀರ? ಬಾಗ್ಲು ತೆಗಿರಿ. ಓ ಹೌದಲ್ಲ, ಕಚೇರಿ ಕೆಲಸ ಮುಗಿಲಿಕ್ಕ ಇನ್ನ ಸಮಯ ಐತಿ. ಅವಳೆ ಫೋನ್ ಮಾಡ್ತಾಳ. ಎಸ್ಕ್ಯೂಸ್ ಮಿ ಸರ್. ಎಸ್, ನಿಮ್ಮ ಮನೆಯಿಂದ ಅಜ್ಜಿ ಫೋನ್ ಮಾಡಿದ್ದಾರೆ. ನಿಮ್ಮ ಮೊಬೈಲ್ಗೂ ಮಾಡಿದ್ರಂತೆ, ನೀವು ಪಿಕ್ ಮಾಡಿಲ್ಲ ಅಂತ. ಓಕೆ, ಐ ಗಾಟ್ ದ ಪಾಯಿಂಟ್. ನೌ ಯು ಗೆಟ್ ಔಟ್. ಓಕೆ ಸರ್. ನೀನೇ ಹೇಳಬೇಕು. ನಾನು ನಿನ್ನ ಹತ್ರ ಮಾತಾಡಬೇಕು, ಬೇಗ ಮನೆಗೆ ಬಾ ಅಂತ ನಾನು ನಿನಗೆ ಫೋನ್ ಮಾಡಿದ್ದೆ ತಾನೇ. ಇನ್ನು ಏನ್ ಮಾಡ್ತಾ ಇದ್ದೀಯ ಅಲ್ಲಿ? ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನೀ ನನಗೆ ಈ ರೀತಿ ದಿಮಾಕಿನ ಉತ್ತರ ಕೊಡೋ ಧೈರ್ಯ ಮಾಡಬೇಡ. ಹಾಗೆ ನನ್ನ ಫೋನ್ನ ರಿಸೀವ್ ಮಾಡೋದನ್ನ ರೂಢಿಸ್ಕೋ. ಫೋನ್ ಇಡ್ತಾ ಇದ್ದೀನಿ, ಬೇಗ ಮನೆಗೆ ಬಾ. ದೇವ್ರೇ ದೇವ್ರೇ ದೇವ್ರೇ, ಈಕಿ ಕಚೇರಿಯಾಗಿ ಇವತ್ತೇನ್ ಎಡವಟ್ ಮಾಡ್ಯಾಳೋ ತಿಳಿವಲ್ದು. ಈಕಿ ಕಚೇರಿಗೆ ಹೋಗಕ್ ಬಿಟ್ಟು ನಾನು ಬಹಳ ದೊಡ್ಡ ತಪ್ಪು ಮಾಡೀನಿ. ಶಿವಾನಂದ್ ಏನಾದ್ರು ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ ಅವನಿಗೆ? ದೇವ್ರೇ ದೇವ್ರೇ ದೇವ್ರೇ, ಈಕಿ ಎಲ್ಲಿಂದ ಗಂಟು ಬಿದ್ಲಪ್ಪ? ಎಲ್ಲ ನನ್ನ ಕರ್ಮ ಕರ್ಮ. ಈ ಖುಷಿ ಯಾಕೆ ಫೋನ್ ತೆಗಿವಳ್ಳು? ನಂಗೆ ತುಂಬಾ ಭಯ ಆಗ್ತಾ ಐತಿ. ಶಶಾಂಕ್ ಅವ್ರೆ, ಖುಷಿ ನೌಕರಿ ಮಾಡೋ ಕಚೇರಿ ಎಲ್ಲೈತಿ ಅಂತ ನಿಮಗೆ ಗೊತ್ತದ ಅಲ್ಲ? ಅಲ್ಲಿ ನಾವೇ ಖುದ್ದಾಗಿ ಹೋಗಿ ವಿಚಾರಿಸಿದ್ರೆ ಅದೇ ಚಲೋ ಇರ್ತೈತಿ ಅಲ್ವಾ? ಯಾರನ ಅದೀರ? ಒಳಗೆ ನಾ ಸಿಕ್ಕಾಕೊಂಡಿವಿ, ಬಾಗ್ಲು ತೆಗಿರಿ. ಯಾರನ ಅದೀರ? ಅಕ್ಕವ್ರೇ, ಅಣ್ಣವ್ರೆ, ಎಲ್ಲರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊಂಟೋದ್ರು ಅಂತ ಅನಿಸ್ತೈತಿ. ಇದೆಲ್ಲ ಆಗಿದ್ದು ಆ ಲಾರ್ಡ್ ಗೌರ್ನಿಂದನೇ. ಏನೋ ಗೊತ್ತಿಲ್ಲಲೇ ಪೂಜಾ ಮೇಡಮ್ ವಿಚಾರನ ಅಜ್ಜಿಗೆ ತಿಳಿಸೋದಕ್ಕೆ ಇಂಥ ದೊಡ್ಡ ಶಿಕ್ಷೆನ. ಅವನು ನಿಜವಾಗ್ಲೂ ಮನುಷ್ಯ ಅಲ್ಲ, ರಾಕ್ಷಸ, ರಾಕ್ಷಸ ಅದನ. ಅಕ್ಕವ್ರೆ, ಅಣ್ಣವ್ರೆ, ಯಾರನ ಬಂದು ತೆಗೀರಿ. ನೀನಾ?
ಎಸ್ ನಾನೆ. ಇಲ್ಲಿಗೆ ಯಾಕೆ ಬಂದೆ ನೀನು? ನಾನಾಗ ನಾನು ಬಂದಿಲ್ಲ ಸಿದ್ಧಾರ್ಥ್, ನಿಮ್ಮ ಅಜ್ಜಿ ನನ್ನ ಕರ್ಸ್ಕೊಂಡಿದ್ದು. ಓ, ಅವ್ರು ಕರೆದ ತಕ್ಷಣ ನೀನು ಬಂದ್ಬಿಟ್ಟ? ಅದು ನನಗೆ ಹೇಳ್ದೆ. ವಾಟ್ ಟು ಡೂ ಸಿದ್ಧಾರ್ಥ್, ಅವ್ರು ನಿನಗೆ ಹೇಳ್ದೆ ಫೋನ್ ಮಾಡಿ ಅರ್ಜೆಂಟಾಗಿ ಮನೆಗೆ ಬರಬೇಕು ಅಂತ ಆರ್ಡರ್ ಮಾಡಿದ್ರು. ನೀನೇ ಅವ್ರ ಮಾತಿಗೆ ವಿರುದ್ಧ ಮಾತಾಡೋದಿಲ್ಲ ಅಂತ್ಯ, ಅಂಥದ್ರಲ್ಲಿ ನಾನು ಆಗೋದಿಲ್ಲ ಅನ್ನೋದಕ್ಕಾಗುತ್ತಾ? ಏನು ಮಾತುಕತೆ ಆಯಿತು? ಮಾತುಕತೆ ಅಲ್ಲ ಸಿದ್ಧಾರ್ಥ್, ಕ್ವೆಶ್ಚನೇರ್ ಅಂಡ್ ಕ್ವಾಲಿಟಿ ಟೆಸ್ಟಿಂಗ್. ನಿಮ್ಮ ಅಜ್ಜಿ ಒಂದು ಕ್ರಿಮಿನಲ್ ಲಾಯರ್ ಆಗಬೇಕಾಗಿತ್ತು. ಸುಳ್ಳು ಹೇಳ್ದವ್ರಿಗೂ ಮರಣದಂಡನೆ ಕೊಡಿಸ್ಬಿಡ್ತಿದ್ರು. ಶಟ್ ಅಪ್ ಪೂಜಾ, ಬೇಡದ ವಿಷಯನ ಮಾತಾಡಬೇಡ. ಅಜ್ಜಿ ಏನು ಕೇಳಿದ್ರು ಅದನ್ನ ಮಾತ್ರ ಹೇಳು. ಅದು ಚಿನ್ನ, ಅದನ್ನೆಲ್ಲ ನಾನು ಹೇಳ್ತೀನಿ. ಓಕೆ ಓಕೆ ಸಿದ್ಧಾರ್ಥ್, ಈಗ ಮಾತಾಡೋಕ್ಕಾಗೋದಿಲ್ಲ, ಐ ಕಾಲ್ ಯು ಲೇಟರ್. ಓಕೆ ಓಕೆ ಬಾಯ್. ಶಶಾಂಕ ಅವರೇ, ನಡೀರಿ, ನಾವು ಸೀದಾ ಖುಷಿ ನೌಕರಿ ಮಾಡೋ ಕಚೇರಿಗೆ ಹೋಗಿ ಏನು ಅಂತ ವಿಚಾರಿಸೋಣ. ಆಫೀಸ್ಗ ಬೇಡ ಬೇಡ. ಅಂದ್ರೆ ಅಲ್ಲಿ ತನಕ ಯಾಕೆ ಹೋಗ್ಬೇಕು ಅಂತ? ನನ್ನ ಹತ್ರ ಆ ಆಫೀಸ್ ನಂಬರ್ ಇದೆ, ತಗೊಳ್ಳಿ, ಕಾಲ್ ಮಾಡಿ ನೋಡಿ, ಏನಾದರೂ ವಿಷಯ ಗೊತ್ತಾಗ್ಬೋದು. ರಿಂಗ್ ಆಗ್ತಾ ಇದೆ. ಹಲೋ ಹಲೋ, ನಮಸ್ಕಾರ ರೀ, ನಾ ಖುಷಿ ಜೋಡಿ ಮಾತಾಡ್ಬೇಕ್ರಿ. ಆಕೆ ಅಲ್ಲಿ ಅದಾಳೇನ್ರಿ? ಹಾ, ಖುಷಿನಾ? ಬಿಜಾಪುರದವ್ರ ತಾನೆ? ಹೌದ್ರಿ. ಆಕೆ ಲಗೂನ್ ಕರಿತೀರೇನ್ರಿ? ಖುಷಿ ಅವ್ರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಎಸ್ ಪಿ ಸಾಹೇಬ್ರು ಬೇರೆ ಕಡೆ ಕೆಲಸ ಹಾಕಿದ್ದಾರೆ. ಹೌದೇನ್ರಿ? ಬ್ಯಾರಿ ಕಡೆ ಅಂದ್ರೆ ಎಲ್ಲಿ? ವಿಳಾಸ ಕೊಡ್ತೀರಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಮೇಡಮ್, ಎಸ್ ಪಿ ಸಾಹೇಬ್ರನ್ನ ಬಂದು ಕೇಳಬೇಕು. ಎಸ್ ಪಿ ಸರ್ ಅವ್ರ ನಂಬರ್ ಕೊಡ್ತೀರಾ? ಅಯ್ಯೋ, ಹಾಗೆಲ್ಲ ಅವ್ರ ನಂಬರ್ ಕೊಡೋಕ್ಕಾಗಲ್ಲ ಮೇಡಮ್. ದಯಮಾಡಿ, ಆಗಲ್ಲ ಅಂತ ಹೇಳಬೇಡ್ರಿ. ನಾನು ಖುಷಿ ಅಕ್ಕ ಅದೀನಿ, ಇಷ್ಟೊತ್ತಾದರೂ ಆಕೆ ಮನೆ ಸೇರಿಲ್ಲ, ಫೋನು ತೆಗಿತಿಲ್ಲ, ಊರು ಹೊಸ್ತು, ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ ನಂಗೆ ತುಂಬ ಭಯ ಆಗ್ತಾಯ್ತ್ರಿ. ದೊಡ್ಡ ಮನ್ಸ್ ಮಾಡಿ ಎಸ್ ಪಿ ಅವ್ರ ನಂಬರ್ ಕೊಡ್ರಿ. ಹಲೋ ಹಲೋ, ನನ್ನ ಮಾತು ಕೇಳಿಸ್ತೈತೇನ್ರಿ? ಹಲೋ ಮೇಡಮ್, ಕೇಳಿಸ್ತಿದೆ ಮೇಡಮ್. ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗ್ತಾಯಿದೆ ಮೇಡಮ್. ನಾನು ನಂಬರ್ ಕೊಡ್ತೀನಿ ಮೇಡಮ್, ಆದರೆ ಕೊಟ್ಟಿದ್ದೀನಿ ಅಂತ ಯಾರು ಹೇಳ್ಕೋಬೇಡಿ ಮೇಡಮ್. ಇಲ್ರಿ, ಹೇಳಲ್ರಿ. ಸರಿ, ಬರ್ಕೊಳ್ಳಿ ಮೇಡಮ್, ಕೊಡ್ತೀನಿ ನಂಬರು. ಹಾಂ ಹೇಳ್ರಿ.